ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಇನ್ ನೆದರ್ಲ್ಯಾಂಡ್ಸ್ ಕನ್ನಡ ವ್ಲಾಗ್ಸ್ಗೆ. ನಾನಿವತ್ತು COVID-19 ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಇದ್ದೀನಿ. ಇಲ್ಲಿ ಡೆನ್ಮಾರ್ಕ್ ಕಂಟ್ರಿನಲ್ಲಿ ಪ್ರತಿ ವರ್ಷವೂ ಕೂಡ ಫರ್ ಇಂಡಸ್ಟ್ರಿಗೋಸ್ಕರ 18 ಮಿಲಿಯನ್ನಷ್ಟು ಮಿಂಕ್ ಅನ್ನೋ ಅನಿಮಲ್ನ ಬ್ರೀಡ್ ಮಾಡ್ತಾರೆ. ಇವಾಗ ಈ ಮಿಂಕ್ ಫಾರ್ಮ್ಸಲ್ಲಿ ಈ COVID-19 ವೈರಸ್ ಮ್ಯೂಟೇಷನ್ ಸ್ಟಾರ್ಟ್ ಆಗಿದೆ. ಇದು ಆಲ್ರೆಡಿ 200 ಪೀಪಲ್ ಅಷ್ಟು ಜನಕ್ಕೆ ಸ್ಪ್ರೆಡ್ ಆಗಿದೆ. ಇದು ಇನ್ನೂ ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆಗ್ಬೋದು ಅನ್ನೋ ರೀಸನ್ಗೋಸ್ಕರ ಈ ಎಲ್ಲ 18 ಮಿಲಿಯನ್ ಮಿಂಕ್ ಅನಿಮಲ್ಸ್ನ ಗ್ಯಾಸ್ ಚೇಂಬರಲ್ಲಿ ಸಾಯಿಸಿದ್ದಾರೆ. ಇದರಿಂದ ಎಷ್ಟು ಅನಿಮಲ್ ಲೈಫ್ ಲಾಸ್ ಆಗಿದೆ. ಇದ್ರ ಜೊತೆಗೇನೆ ಈ ಅನಿಮಲ್ಸ್ನ ಫಾರ್ಮ್ ಮಾಡ್ತಿದ್ದವ್ರಿಗೂ ಕೂಡ ಮತ್ತು ಫ್ಯಾಷನ್ ಇಂಡಸ್ಟ್ರಿಗೂ ಕೂಡ ಅಷ್ಟೇ ಮನಿ ಕೂಡ ಲಾಸ್ ಆಗಿದೆ. ಇವಾಗ ಆಲ್ರೆಡಿ ನಾವು COVID-19 ಪ್ಯಾಂಡಮಿಕ್ನ ಫೇಸ್ ಮಾಡ್ತಾ ಇದ್ದೀವಿ. ಇವಾಗ ಎಷ್ಟೊಂದು ಆಲ್ರೆಡಿ ಹ್ಯೂಮನ್ ಲೈಫ್ ಕೂಡ ಲಾಸ್ ಆಗಿದೆ. ಅದ್ರ ಜೊತೆಗೇನೆ ಈ ವೈರಸ್ ಮ್ಯೂಟೇಷನ್ ಕೂಡ ಸ್ಟಾರ್ಟ್ ಆಗಿದೆ ಈ ಮಿಂಕ್ ಫಾರ್ಮ್ಸ್ ಅಲ್ಲಿ. ಇದೆಲ್ಲ ಪ್ಯಾಂಡಮಿಕ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾವು ನೋಡೋದಾದ್ರೆ, COVID-19 ಬಂದು ಸ್ಟಾರ್ಟ್ ಆಗಿದ್ದು ವೆಟ್ ಮಾರ್ಕೆಟ್ ಅಥವಾ ಫಿಶ್ ಮಾರ್ಕೆಟ್ ಬ್ಯಾಟ್ ಇಂದ ಇದು ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೇನೆ ಈ ವೈರಸ್ ಮ್ಯೂಟೇಷನ್ ಕೂಡ ಮಿಂಕ್ ಅನ್ನೋ ಅನಿಮಲ್ ಫಾರ್ಮ್ಸ್ ಅಲ್ಲಿ ಇದು ಸ್ಟಾರ್ಟ್ ಆಗ್ತಾ ಇದೆ. ಈ ಅನಿಮಲ್ಸ್ ಎಲ್ಲ ಅದನ್ನು ಅನ್ಯಾಚುರಲ್ ಆಗಿ ಬ್ರೀಡ್ ಮಾಡ್ತಿರೋದನ್ನೇ ಈ ಪ್ಯಾಂಡಮಿಕ್ ಎಲ್ಲದನ್ನು ಸ್ಟಾರ್ಟ್ ಆಗೋದಕ್ಕೆ ರೀಸನ್ಗಳು. ಫುಡ್ ಇಂಡಸ್ಟ್ರಿಗೇನೇ ಆಗಲಿ, ಫ್ಯಾಷನ್ ಇಂಡಸ್ಟ್ರಿಗೇ ಆಗಲಿ, ಈ ಥರ ಒಂದು ಅನಿಮಲ್ಸ್ನ ಅನ್ಯಾಚುರಲ್ ಆಗಿ ಬ್ರೀಡ್ ಮಾಡೋದನ್ನು ಖಂಡಿತ ಸ್ಟಾಪ್ ಮಾಡಬೇಕು. ಆವಾಗಲೇ ಈ ಥರ ಒಂದು ಪ್ಯಾಂಡಮಿಕ್ಗಳು ಕ್ರಿಯೇಟ್ ಆಗೋದು ಸ್ಟಾಪ್ ಆಗೋದು. ಇದರಿಂದ ಎಲ್ಲರಿಗೂ ಕೂಡ ಒಳ್ಳೆಯದು, ಹ್ಯೂಮನ್ಸ್ಗೆ ಆಗಲಿ, ಅನಿಮಲ್ಸ್ಗೆ ಆಗಲಿ, ಅಥವಾ ನಮ್ಮ ಎನ್ವೈರನ್ಮೆಂಟ್ಗೆ ಆಗಲಿ, ಎಲ್ಲದಕ್ಕೂ ಕೂಡ ಒಳ್ಳೆಯದು. ಇದರಿಂದ ಇವಾಗಲಾದ್ರೂ ಹ್ಯೂಮನ್ಸ್ ಎಲ್ಲರೂ ಕೂಡ ಎಚ್ಚರಿಸ್ಕೋಬೇಕಾಗಿದೆ. ನಾವು ಕೂಡ ಈ ಥರ ಒಂದು ಫ್ಯಾಷನ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಇವಾಗ ವಿಂಟರ್ ಸ್ಟಾರ್ಟ್ ಆಗ್ತಿದೆ, ಎಲ್ಲರೂ ಕೂಡ ವಿಂಟರ್ ಜಾಕೆಟ್, ವಿಂಟರ್ ಕೋಟ್ಸ್, ಸ್ಕಾರ್ಫ್ ಎಲ್ಲ ಅದನ್ನು ಬೈ ಮಾಡ್ತಾ ಇರ್ತೀರ. ಈ ಒಂದು ಟೈಮಲ್ಲಿ ಈ ಫರ್ ಯೂಸ್ ಮಾಡಿರೋ ಅಂಥ ಕೋಟ್ ಆಗಲಿ, ಜಾಕೆಟ್ ಆಗಲಿ, ಅಥವಾ ಸ್ಕಾರ್ಫ್, ಕ್ಯಾಪ್, ಈ ಥರ ಯಾವುದೇ ಆಗಲಿ ಮಿಂಕ್ ಅನಿಮಲ್ಸ್ ಫರ್ ಯೂಸ್ ಮಾಡಿರೋದು ಅಥವಾ ಯಾವುದೇ ಅನಿಮಲ್ಸ್ನ ಫರ್ ಯೂಸ್ ಮಾಡಿರೋ ಅಂಥ ಕೋಟ್ಸ್ನ ದಯವಿಟ್ಟು ಪರ್ಚೇಸ್ ಮಾಡಬೇಡಿ. ಇದರಿಂದ ನಾವು ಇನ್ನೂ ಕೂಡ ಈ ಒಂದು ಫಾರ್ಮಿಂಗ್ಗೆ ಸಪೋರ್ಟ್ ಮಾಡಿದಾಗುತ್ತೆ. ಈ ಫರ್ ಇಂಡಸ್ಟ್ರಿಗೋಸ್ಕರನೇ ಈ ಒಂದು ಅನಿಮಲ್ಸ್ಗೆ ಎಲ್ಲದನ್ನು ಬ್ರೀಡ್ ಮಾಡ್ತಾರೆ. ಮತ್ತು ಈ ಅನಿಮಲ್ಸ್ ಎಲ್ಲದನ್ನು ಕೂಡ ಹುಟ್ಟಿದಾಗಿಂದನೂ ಕೂಡ ಒಂದು ಸ್ಮಾಲ್ ಕೇಜಲ್ಲೇ ಇವು ಬೆಳಿಬೇಕಾಗುತ್ತೆ. ಫ್ರೀಡಮ್ ಅಂದರೆ ಏನು ಅಂತಲೇ ನೋಡಿರಲ್ಲ ಇವೆಲ್ಲದನ್ನು. ನಮ್ಮ ಫ್ಯಾಷನ್ಗೋಸ್ಕರ ಈ ಅನಿಮಲ್ಸ್ ಅವುಗಳ ಪ್ರಾಣನ ಬಿಡಬೇಕಾಗುತ್ತೆ. ಇದರಿಂದ ಅನಿಮಲ್ಸ್ಗೆ ಆಗಲಿ ಅಥವಾ ಹ್ಯೂಮನ್ಸ್ಗೆ ಆಗಲಿ ಖಂಡಿತ ಒಳ್ಳೆಯದಲ್ಲ. ನಮಗೂ ಕೂಡ ಈ ಥರ COVID-19 ಅಂತ ಪ್ಯಾಂಡಮಿಕ್ಗಳು ಮತ್ತೆ ಮತ್ತೆ ಸ್ಟಾರ್ಟ್ ಆಗ್ತಾನೆ ಹೋಗುತ್ತೆ. COVID-19 ಅಂತ ಇನ್ನೊಂದು ಪ್ಯಾಂಡಮಿಕ್ ಸ್ಟಾರ್ಟ್ ಆಗಬಾರ್ದು ಅಂತಿದ್ರೆ ಇದಕ್ಕಿರೋ ಸೊಲ್ಯೂಷನ್ ಅಂತಂದ್ರೆ ವೇಗನಿಸಂ. ಅನಿಮಲ್ ಕ್ರುಯಾಲಿಟಿನ ಆದಷ್ಟು ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಅನ್ಯಾಚುರಲ್ ಆಗಿ ಅನಿಮಲ್ಸ್ನ ಬ್ರೀಡ್ ಮಾಡೋದು ಮತ್ತು ಫಾರ್ಮ್ ಮಾಡೋದು ಇದನ್ನೆಲ್ಲ ನಾವು ಸ್ಟಾಪ್ ಮಾಡಿದ್ರೆ ಖಂಡಿತ ನಾವು ಮುಂದೆ ಒಂದಿನ COVID-19 ಅಂತ ಬೇರೆ ಒಂದು ಪ್ಯಾಂಡಮಿಕ್ಗಳನ್ನ ನಾವು ಬರೋದನ್ನ ಅವಾಯ್ಡ್ ಮಾಡ್ಬೋದು. ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ನಾವು ವೇಗನ್ ಆದರೆ ಮೀಟ್ಗೆ ಏನಾದರೂ ಒಂದು ಆಲ್ಟರ್ನೇಟಿವ್ ಇದೆಯಾ, ಯಾಕೆಂದರೆ ಮೀಟ್ನ ತುಂಬ ಜನ ಇಷ್ಟಪಟ್ಟು ತಿಂತಾರೆ, ಅದಕ್ಕೇನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಮೀಟ್ಗೆ ಏನೆಲ್ಲ ಆಲ್ಟರ್ನೇಟಿವ್ ಇದೆ, ನಮಗೆ ಇವಾಗ ಮಾರ್ಕೆಟಲ್ಲಿ ಏನೆಲ್ಲ ಫುಡ್ ಪ್ರಾಡಕ್ಟ್ಸ್ ನಮಗೆ ಆಲ್ಟರ್ನೇಟಿವ್ ಆಗಿ ಸಿಗ್ತಾ ಇದೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ಡೈರಿ ಪ್ರಾಡಕ್ಟ್ಸ್ಗೂ ಕೂಡ ಏನೆಲ್ಲ ಆಲ್ಟರ್ನೇಟಿವ್ ಇದೆ ಅಂತಂದ್ಬಿಟ್ಟು ಕೂಡ ನಾನು ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಜನ ಡೈರಿ ಪ್ರಾಡಕ್ಟ್ನ ರೀಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಚೀಸ್, ಕರ್ಡ್, ಬಟರ್, ಐಸ್ ಕ್ರೀಮ್ ಇದೆಲ್ಲ ಅದನ್ನು ಕೌ ಮಿಲ್ಕ್ ಇಲ್ದೇ ಹೇಗೆ ಮಾಡಿರ್ತಾರೆ ಅಂತಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ. ಇದೆಲ್ಲ ಪ್ರಾಡಕ್ಟ್ಸ್ಗಳನ್ನು ಕೂಡ ಇವಾಗ ಇಂಡಿಯಾದಲ್ಲಿ ಕೂಡ ಅವೈಲಬಲ್ ಇದೆ. ಬನ್ನಿ ಇವಾಗ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಏನೆಲ್ಲ ವೇಗನ್ ಫುಡ್ ಪ್ರಾಡಕ್ಟ್ಸ್ ಇದೆ ಮತ್ತು ಅದಕ್ಕೆಲ್ಲ ಪ್ರೈಸ್ ಎಷ್ಟಾಗುತ್ತೆ ಅಂತಂದ್ಬಿಟ್ಟು ನಾವಿವಾಗ ನೋಡೋಣ. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಏನೆಲ್ಲ ವೆಜಿಟೇಬಲ್ಸ್ ಮತ್ತು ಫ್ರೂಟ್ ಸಿಕ್ಕುತ್ತೆ ಅಂತಂದ್ಬಿಟ್ಟು ನಾನು ಆಲ್ರೆಡಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಇವತ್ತು ನನ್ನ ವಿಡಿಯೋದಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ತೋರಿಸ್ತಾ ಇಲ್ಲ, ಹಾಗಾಗಿ ನಾನು ಓಲ್ಡ್ ವಿಡಿಯೋ ಲಿಂಕ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಏನೆಲ್ಲ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಸಿಕ್ಕುತ್ತೆ ಮತ್ತು ಅದ್ರ ಪ್ರೈಸ್ ಎಲ್ಲ ಎಷ್ಟಾಗುತ್ತೆ ಅಂತ ತಿಳ್ಕೊಬೇಕು ಅಂತಿದ್ರೆ ಈ ವಿಡಿಯೋನ ಲಿಂಕ್ನ ನೀವು ಚೆಕ್ ಮಾಡ್ಬೋದು. ಇವತ್ತು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಅಂಥ ಎಲ್ಲ ಫುಡ್ ಐಟಮ್ಸ್ಗಳನ್ನು ಕೂಡ ಮೀಟ್ ಅಥವಾ ನಾನ್ ವೆಜ್ ಐಟಮ್ಸ್ಗೆ ರೀಪ್ಲೇಸ್ ಆಗಿರೋ ಅಂಥ ಫುಡ್ ಐಟಮ್ಸ್ ಮತ್ತು ಡೈರಿ ಪ್ರಾಡಕ್ಟ್ಸ್ಗೆ ರೀಪ್ಲೇಸ್ಮೆಂಟ್ ಆಗಿರೋ ಅಂಥ ಪ್ಲಾಂಟ್ ಬೇಸ್ಡ್ ಫುಡ್ ಐಟಮ್ಸ್. ಇಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ ಇದೆ ಅಂತಂದ್ಬಿಟ್ಟು ನೀವು ನೋಡ್ಬೋದು. ಬ್ರೆಡ್ಡಲ್ಲಿ ಸಪ್ರೇಟಾಗಿ ಏನು ವೇಗನ್ ಬ್ರೆಡ್ ಅಂತ ಏನಿಲ್ಲ. ಬ್ರೆಡ್ ಇಂಗ್ರೀಡಿಯೆಂಟ್ಸ್ನ ನಾವು ಚೆಕ್ ಮಾಡಿದಾಗ ಅದರಲ್ಲಿ ಎಗ್ ಅಥವಾ ಕೌ ಮಿಲ್ಕ್ನ ಯೂಸ್ ಮಾಡಿಲ್ಲ ಅಂತಂದರೆ ನಾವು ಆ ಬ್ರೆಡ್ನ ವೇಗನ್ ಬ್ರೆಡ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ವೇಗನ್ ಬ್ರೆಡ್ಗೆ ಅಂತಲೇ ಸಪ್ರೇಟ್ ಒಂದು ಸೆಕ್ಷನ್ನ ಮಾಡಿದ್ದಾರೆ. ಮತ್ತು ಎಲ್ಲ ವೇಗನ್ ಫುಡ್ ಐಟಮ್ಸ್ಗಳಿಗೂ ಕೂಡ ಡಾರ್ಕ್ ಗ್ರೀನ್ ಕಲರಲ್ಲಿ ಲೇಬಲ್ ಮಾಡಿದ್ದಾರೆ. ಆ ಲೇಬಲ್ನ ನೋಡಿ ನಾವು ಈಸಿಯಾಗಿ ಈ ಒಂದು ಫುಡ್ ಪ್ರಾಡಕ್ಟ್ ವೇಗನ್ ಅಥವಾ ನಾನ್ ವೇಗನ್ ಅಂತಂದ್ಬಿಟ್ಟು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನಾನಿಲ್ಲಿ ಇವತ್ತು ಕ್ರೆಸೆಂಟ್ ತೊಗೊತಾ ಇದ್ದೀನಿ. ಇದನ್ನು ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಎಲ್ಲ ಫುಡ್ ಐಟಮ್ಸ್ದೂ ಕೂಡ ಪ್ರೈಸಸ್ ಎಲ್ಲ ಎಷ್ಟಾಗುತ್ತೆ ಅಂತಂದ್ಬಿಟ್ಟು ನಾನು ವಿಡಿಯೋದಲ್ಲೇ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಪ್ರೈಸಸ್ ಎಲ್ಲದೂ ನಿಮಗೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು. ಯಾಕೆ ಅಂತಂದರೆ ನಾನು ಇಲ್ಲಿ ಯೂರೋಸ್ನ ನಾನು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿ ನಾನು
ಅದನ್ನ ಡಿಸ್ಪ್ಲೇ ಮಾಡಿರ್ತೀನಿ. ಸ್ವಲ್ಪ ನಿಮಗೆ ಜಾಸ್ತಿ ಆಯಿತು ಪ್ರೈಸ್ ಅಂತ ಅನ್ನಿಸ್ಬೋದು, ಬಟ್ ಇಲ್ಲಿ ಸ್ಯಾಲ್ರಿಗೆ ತಕ್ಕಂತೆ ಇಲ್ಲಿ ಎಲ್ಲ ಪ್ರೈಸಸ್ಗಳನ್ನು ಕೂಡ ಇರುತ್ತೆ. ಇಂಡಿಯಾದಲ್ಲಿ ಈ ಎಲ್ಲ ವೇಗನ್ ಫುಡ್ ಐಟಮ್ಸ್ಗಳದನ್ನು ಪ್ರೈಸಸ್ ಎಲ್ಲ ಅದನ್ನು ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇರುತ್ತೆ. ಇಂಡಿಯಾದಲ್ಲಿ ಈ ಪ್ರಾಡಕ್ಟ್ಸ್ ಎಲ್ಲದನ್ನು ಎಲ್ಲಿ ಸಿಕ್ಕುತ್ತೆ ಅಂತಂದ್ಬಿಟ್ಟು ನೀವು ತಿಳ್ಕೋಬೇಕು ಅಂತಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶೇರ್ ಮಾಡಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ನಾನು ಇಂಡಿಯಾಗೆ ಬಂದಾಗ ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ವೇಗನ್ ಫುಡ್ ಪ್ರಾಡಕ್ಟ್ಸು ಪ್ರೈಸಸ್ ಎಲ್ಲದನ್ನು ಎಷ್ಟಿದೆ ಅಂತಂದ್ಬಿಟ್ಟು ಖಂಡಿತ ನಾನೊಂದು ಸಪ್ರೇಟ್ ವೀಡಿಯೋನ ಶೇರ್ ಮಾಡ್ತೀನಿ. ನಾನು ಇವಾಗ ತೋರಿಸ್ತಾ ಇರೋವಂಥದ್ದು ಚಿಕನ್ ಫುಡ್ ಐಟಮ್ಸ್ನ ಪ್ಲ್ಯಾಂಟಿಂದ ಹೇಗೆ ಮಾಡಿದ್ದಾರೆ ಅಂತಂದ್ಬಿಟ್ಟು ನೀವು ನೋಡ್ಬೋದು. ಚಿಕನ್ ಸಾಸೇಜ್ನ ಕೂಡ ಪ್ಲ್ಯಾಂಟ್ ಬೇಸ್ಡ್ ಚಿಕನ್ ಸಾಸೇಜಿಂದ ರಿಪ್ಲೇಸ್ ಮಾಡಿದ್ದಾರೆ. ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತಂದ್ಬಿಟ್ಟು ಕಂಪ್ಯಾರಿಸನ್ ನನಗೆ ಗೊತ್ತಿಲ್ಲ. ನನಗೆ ನಾನ್ ವೆಜ್ ಐಟಮ್ಸ್ ಎಲ್ಲದನ್ನು ಅಷ್ಟಾಗಿ ಗೊತ್ತಿಲ್ಲ, ಹಾಗಾಗಿ ನಾನು ಇದನ್ನು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಪ್ಲ್ಯಾಂಟ್ ಬೇಸ್ಡ್ ಚೀಸ್ ಹೇಗಿರುತ್ತೆ ಅಂತಂದ್ಬಿಟ್ಟು ನೀವು ನೋಡ್ಬೋದು. ಈ ಚೀಸಲ್ಲಿ ನಮಗೆ ಯಾವ್ಯಾವ ಫಾರ್ಮ್ ಸಿಗುತ್ತೆ ಅಂತಂದರೆ ಸ್ಲೈಸ್ಡ್ ಫಾರ್ಮ್, ಗ್ರೇಟೆಡ್ ಫಾರ್ಮ್ ಮತ್ತು ಕ್ರೀಮಿ ಫಾರ್ಮಲ್ಲೂ ಕೂಡ ನಮಗೆ ಈ ಚೀಸ್ ಎಲ್ಲದನ್ನು ಸಿಗುತ್ತೆ. ಮತ್ತು ಚೀಸಲ್ಲಿ ಇರೋವಂಥ ಬೇರೆ ಬೇರೆ ವೆರೈಟೀಸ್ ಕೂಡ ಈ ಪ್ಲ್ಯಾಂಟ್ ಬೇಸ್ಡ್ ಚೀಸಲ್ಲಿ ಸಿಗುತ್ತೆ. ಈ ಚೀಸ್ ಎಲ್ಲದನ್ನು ನಾವು ಸ್ಯಾಂಡ್ವಿಚ್, ಪಾಸ್ತಾ, ಪಿಜ್ಜಾ ಇದೆಲ್ಲದಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬೋದು, ಮತ್ತು ಟೇಸ್ಟ್ ಕೂಡ ನಮಗೆ ಏನು ಡಿಫ್ರೆಂಟ್ ಅಂತ ಅನಿಸಲ್ಲ. ರೆಗ್ಯುಲರ್ ನಮಗೆ ಕೌ ಮಿಲ್ಕ್ನ ಯೂಸ್ ಮಾಡಿರೋವಂಥ ಚೀಸ್ ಥರನೇ ಇದನ್ನು ಕೂಡ ಟೇಸ್ಟ್ ಇರುತ್ತೆ. ಇದಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಅಂತಂದ್ಬಿಟ್ಟು ನಾನು ಮೆನ್ಷನ್ ಮಾಡಿರ್ತೀನಿ. ಇವಾಗ ನಾನು ವೇಗನ್ ಬಟರ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ವೇಗನ್ ಬಟರ್ ಮತ್ತು ಚೀಸ್ ಎಲ್ಲದನ್ನು ಸೋಯಾ ಮಿಲ್ಕಿಂದ ಮಾಡಿರ್ತಾರೆ. ಈ ವೇಗನ್ ಬಟರ್ ನಮಗೆ ಬೇರೆ ಬೇರೆ ಬ್ರ್ಯಾಂಡ್ಸಲ್ಲಿನೂ ಕೂಡ ಸಿಗುತ್ತೆ, ಹಾಗಾಗಿ ನಮಗೆ ಕಡಿಮೆ ಪ್ರೈಸಲ್ಲಿ ಕೂಡ ಬಟರ್ ಸಿಗುತ್ತೆ, ಮತ್ತು ಸ್ವಲ್ಪ ಜಾಸ್ತಿ ರೇಟ್ ಇರೋಂಥದ್ದು ಕೂಡ ಬಟರ್ ಇದೆ. ನಮಗೆ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಇನ್ನು ವೇಗನ್ ಗೀ ಎಲ್ಲದನ್ನು ಸಿಗ್ತಾ ಇಲ್ಲ, ಯಾಕೆ ಅಂದರೆ ಇಲ್ಲಿ ಯಾರು ಗೀನ ಯೂಸ್ ಮಾಡಲ್ಲ, ಹಾಗಾಗಿ ವೇಗನ್ ಗೀ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಬಂದಿಲ್ಲ. ಬಟ್ ಇಂಡಿಯಾದಲ್ಲಿ ವೇಗನ್ ಗೀ ಆಲ್ರೆಡಿ ಸಿಗ್ತಾ ಇದೆ. ಇಲ್ಲಿ ನನಗೆ ವೇಗನ್ ಗೀ ಸಿಕ್ಕಲ್ಲ, ಹಾಗಾಗಿ ನಾನು ಈ ವೇಗನ್ ಬಟರ್ ಅಥವಾ ಬೆಣ್ಣೆನ ಕರಗಿಸಿ ನಾನು ತುಪ್ಪನ ಮಾಡ್ಕೊತೀನಿ. ನಮ್ಮ ಇಂಡಿಯನ್ ಫುಡ್ ಐಟಮ್ಸ್ಗೆ ಎಷ್ಟೊಂದಕ್ಕೆ ತುಪ್ಪ ಎಲ್ಲದನ್ನು ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಈ ಬೆಣ್ಣೆನ ಕರಗಿಸಿ ತುಪ್ಪ ಮಾಡ್ಕೊತೀನಿ. ಎಷ್ಟೊಂದು ಸ್ವೀಟ್ಸ್ ಮಾಡಬೇಕಾರನ್ನು ಕೂಡ ನಾನು ಈ ತುಪ್ಪನ ಯೂಸ್ ಮಾಡ್ಕೊತೀನಿ. ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕಲ್ಲಿ ಏನೇನು ವೆರೈಟೀಸ್ ಇದೆ ಅಂತಂದ್ಬಿಟ್ಟು ನಾನಿವಾಗ ತೋರಿಸ್ತಾ ಇದ್ದೀನಿ. ಸೋಯಾ ಮಿಲ್ಕ್, ಆಲ್ಮಂಡ್ ಮಿಲ್ಕ್, ಓಟ್ಸ್ ಮಿಲ್ಕ್ ಮತ್ತು ಹೆಂಪ್ ಮಿಲ್ಕ್, ಈ ಥರ ನಮಗೆ ಎಷ್ಟೊಂದು ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್ ಎಲ್ಲದೂ ಸಿಗುತ್ತೆ. ಕಾಫಿ ಆರ್ ಟೀ ಮಾಡೋದಕ್ಕೆ ನಾವು ಈ ಮಿಲ್ಕ್ನ ಯೂಸ್ ಮಾಡ್ಬೋದು. ಪರ್ಸ್ನಲ್ ಆಗಿ ನನಗೆ ಕಾಫಿ ಆರ್ ಟೀಗೆ ಸೋಯಾ ಮಿಲ್ಕ್ ತುಂಬಾ ಇಷ್ಟ ಆಗುತ್ತೆ, ಅದು ನಮಗೆ ರೆಗ್ಯುಲರ್ ಕೌ ಮಿಲ್ಕಿಂದ ಮಾಡಿರೋವಂಥ ಕಾಫಿ ಆರ್ ಟೀ ಟೇಸ್ಟ್ಗೆ ಮ್ಯಾಚ್ ಆಗುತ್ತೆ. ಕರ್ಡ್ ಎಲ್ಲದೂ ನಮಗೆ ಸೋಯಾ ಮಿಲ್ಕಿಂದ ಮಾಡಿರೋವಂಥ ಕರ್ಡ್ ಸಿಗುತ್ತೆ. ಪ್ಲೇನ್ ಕರ್ಡ್ ಕೂಡ ಸಿಗುತ್ತೆ, ಮತ್ತು ಫ್ಲೇವರ್ಡ್ ಕರ್ಡ್ ಕೂಡ ಸಿಗುತ್ತೆ. ಫ್ಲೇವರ್ಡ್ ಕರ್ಡ್ ಅಂದರೆ ನಮಗೆ ಡಿಫ್ರೆಂಟ್ ಫ್ರೂಟ್ ಫ್ಲೇವರ್ಸಲ್ಲಿ ನಮಗೆ ಕರ್ಡ್ ಸಿಗುತ್ತೆ. ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ ಬ್ಲೂಬೆರಿ ಫ್ಲೇವರ್, ಸ್ಟ್ರಾಬೆರಿ, ಪ್ಲಮ್, ಕೋಕೋನಟ್, ಮ್ಯಾಂಗೋ, ಈ ಥರ ಬೇರೆ ಬೇರೆ ಫ್ರೂಟ್ ಫ್ಲೇವರ್ಸಲ್ಲಿ ನಮಗೆ ಮೊಸರು ಸಿಗುತ್ತೆ. ಈ ಥರ ಫ್ಲೇವರ್ಡ್ ಕರ್ಡ್ನ ಫ್ರೂಟ್ಸ್ ಜೊತೆ ಇವರು ಬ್ರೇಕ್ಫಾಸ್ಟ್ಗೆ ತಿಂತಾರೆ, ನಾವು ಪ್ಲೈನ್ ಕರ್ಡ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಈ ವೇಗನ್ ಪ್ಲ್ಯಾಂಟ್ ಬೇಸ್ಡ್ ಕರ್ಡ್ ಏನಿದೆ, ಇದು ನಮಗೆ ರೆಗ್ಯುಲರ್ ಕೌ ಮಿಲ್ಕಿಂದ ಮಾಡಿರೋವಂಥ ಕರ್ಡ್ಗೆ ಎಕ್ಸಾಕ್ಟ್ ಟೇಸ್ಟಲ್ಲಿ ಮ್ಯಾಚ್ ಆಗುತ್ತೆ, ನಮಗೆ ಏನು ಡಿಫ್ರೆನ್ಸ್ ಅಂತ ಅನಿಸಲ್ಲ. ನಾನಿವಾಗ ತೋರಿಸ್ತಾ ಇರೋವಂಥದ್ದು ವಿಪ್ಪಡ್ ಕ್ರೀಮ್. ವಿಪ್ಪಡ್ ಕ್ರೀಮ್ ಕೂಡ ನಮಗೆ ಈಗ ಪ್ಲ್ಯಾಂಟ್ ಬೇಸ್ಡಲ್ಲಿ ಸಿಗುತ್ತೆ. ಈ ವಿಪ್ಪಡ್ ಕ್ರೀಮ್ನ ನಾವು ಕಾಫಿ ಆರ್ ಕೇಕ್ ಇದಕ್ಕೆಲ್ಲದನ್ನು ನಾವು ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇಲ್ಲಿ ಕೌ ಮಿಲ್ಕ್ ಹೇಗೆ ಸಿಗುತ್ತೆ ಮತ್ತು ಎಷ್ಟು ಪ್ರೈಸ್ ಆಗುತ್ತೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಕೌ ಮಿಲ್ಕ್ ನಮಗೆ ಈ ಥರ ಒಂದು ಕ್ಯಾನಲ್ಲಿ ಸಿಗುತ್ತೆ, ಮತ್ತು ಒಂದು ಕ್ಯಾನಲ್ಲಿ ನಮಗೆ 2.5 ಲೀಟ್ರಷ್ಟು ಕೌ ಮಿಲ್ಕ್ ಇರುತ್ತೆ. ಇಲ್ಲಿ ಕೌ ಮಿಲ್ಕ್ ಮತ್ತು ಕರ್ಡ್ ಎಲ್ಲದೂ ನಮಗೆ ಎಕ್ಸ್ಪೈರಿ ಡೇಟ್ಸ್ ಎಲ್ಲದೂ ಜಾಸ್ತಿ ಇರುತ್ತೆ. ಕೌ ಮಿಲ್ಕ್ಗೆ ಬಂದು 7 to 10 days ಅಷ್ಟು ನಮಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ಮತ್ತು ಕರ್ಡ್ಗೆ ಬಂದು 2 weeks ಅಷ್ಟು ಎಕ್ಸ್ಪೈರಿ ಡೇಟ್ ಇರುತ್ತೆ. ಇಲ್ಲಿ 1 ಲೀಟರ್ ಕೌ ಮಿಲ್ಕ್ಗೆ ಮತ್ತು 1 ಲೀಟರ್ ಸೋಯಾ ಮಿಲ್ಕ್ಗೆ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಅಂತಂದ್ಬಿಟ್ಟು ಪ್ರೈಸ್ನ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್ ಅಥವಾ ಕರ್ಡ್ ನಿಮಗೆ ಪ್ರೈಸ್ ಎಲ್ಲ ಅದನ್ನು ಕಾಸ್ಟ್ಲಿ ಆಯಿತು ಅಂತ ಅನಿಸಿದ್ರೆ ಖಂಡಿತ ನಾವು ಇದನ್ನು ಮನೆಯಲ್ಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾನು ಈ ಥರ ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್ನ ಹೇಗೆ ನಾವು ಮನೆಯಲ್ಲೇ ಕಮ್ಮಿ ಕಾಸ್ಟಲ್ಲಿ ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಈಸಿಯಾಗಿ ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಕೌ ಮಿಲ್ಕಿಂದ ಮಾಡಿರೋವಂಥ ಕರ್ಡ್. ಇದು ಇಲ್ಲಿ ಸಿಕ್ಕುವಂಥ ಮೊಸರು ತುಂಬಾ ಗಟ್ಟಿಯಾಗಿರುತ್ತೆ, ಇದು ಐಸ್ ಕ್ರೀಮ್ ಅಷ್ಟು ತಿಕ್ಕಾಗಿ ಇರುತ್ತೆ. ನಾನಿವಾಗ ಪ್ಲ್ಯಾಂಟ್ ಬೇಸ್ಡ್ ಕರ್ಡ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾವು ಪ್ಲ್ಯಾಂಟ್ ಬೇಸ್ಡ್ ಕರ್ಡ್ನ ಯೂಸ್ ಮಾಡೋದು. ಮೊಸರಿಂದ ಮಾಡೋ ಅಂಥ ಎಲ್ಲ ಫುಡ್ ಐಟಮ್ಸ್ಗೂ ಕೂಡ ನಾವು ಈ ಪ್ಲ್ಯಾಂಟ್ ಬೇಸ್ಡ್ ಮೊಸರನ್ನ ಯೂಸ್ ಮಾಡ್ಕೋಬೋದು, ಮತ್ತು ನಮಗೆ ಟೇಸ್ಟ್ ಕೂಡ ಡಿಫ್ರೆನ್ಸ್ ಅನಿಸಲ್ಲ.
ಪ್ರೈಸ್ ಎಷ್ಟಾಗುತ್ತೆ ಪ್ಲಾಂಟ್ ಬೇಸ್ಡ್ ಕರ್ಡ್ಗೆ ಮತ್ತು ಕೌ ಮಿಲ್ಕ್ ಕರ್ಡ್ಗೆ ಅಂತಂದ್ಬಿಟ್ಟು ನಾನು ಮೆನ್ಷನ್ ಮಾಡಿರ್ತೀನಿ. ಸ್ಟಾರ್ ಬಾಕ್ಸಲ್ಲೂ ಕೂಡ ನಮಗೆ ವೇಗನ್ ಕಾಫಿ ಎಲ್ಲದನ್ನು ಸಿಗುತ್ತೆ. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಸ್ಟಾರ್ ಬಾಕ್ಸ್ ಕಾಫಿ ಕೂಡ ಇತ್ತು, ಸೊ ನಾನು ಟ್ರೈ ಮಾಡೋಣ ಅಂತಂದ್ಬಿಟ್ಟು ತಗೊಂಡೆ. ನಾನು ಕೋಕೋನಟ್ ಮಿಲ್ಕ್ ಮತ್ತು ಆಲ್ಮಂಡ್ ಮಿಲ್ಕ್ ಯೂಸ್ ಮಾಡಿರೋ ಅಂಥ ಕಾಫಿನ ತಗೊಂಡೆ. ಬಟ್ ನನಗೆ ಸ್ಟಾರ್ ಬಾಕ್ಸಲ್ಲಿ ಸೋಯಾ ಮಿಲ್ಕಿಂದ ಮಾಡಿರೋ ಅಂಥ ಕಾಫಿ ಇಷ್ಟ ಆಗುತ್ತೆ. ಅದು ನಮಗೆ ಎಕ್ಸಾಕ್ಟ್ ಕೌ ಮಿಲ್ಕಿಂದ ಮಾಡಿರೋ ಅಂಥ ಕಾಫಿ ಟೇಸ್ಟ್ಗೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಖಂಡಿತ ಮಿಸ್ ಮಾಡ್ದೇ ಸ್ಟಾರ್ ಬಾಕ್ಸಲ್ಲಿ ವೇಗನ್ ಸೋಯಾ ಮಿಲ್ಕಿಂದ ಮಾಡಿರೋ ಅಂಥ ಕಾಫಿನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಮಕ್ಕಳಿಗೆ ಯಾವ ಮಿಲ್ಕ್ನ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. 1 ಇಯರಿಂದ 3+ ಇಯರ್ಸ್ವರೆಗೂ ಮಕ್ಕಳಿಗೆ ನಾವು ಈ ಸೋಯಾ ಮಿಲ್ಕ್ನ ಕೊಡ್ಬೋದು. ಇದರಲ್ಲೂ ಕೂಡ ಕೌ ಮಿಲ್ಕಲ್ಲಿ ಇರೋ ಹಾಗೆ ಕ್ಯಾಲ್ಶಿಯಂ ಕೂಡ ಇದೆ. ಈ ಸೋಯಾ ಮಿಲ್ಕಲ್ಲಿ ಏನೇನು ವಿಟಮಿನ್ ಇದೆ ಅಂತಂದರೆ, ಕ್ಯಾಲ್ಶಿಯಂ ಅಲ್ಲದೇ ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ, ಅಯೋಡಿನ್, ಐರನ್ ಮತ್ತು ಪ್ರೋಟೀನ್ ಕೂಡ ಇರುತ್ತೆ. ಮತ್ತು ಈ ಮಿಲ್ಕಲ್ಲಿ ಲೋ ಶುಗರ್ ಇರುತ್ತೆ, ಮಕ್ಕಳಿಗೆ ಶುಗರ್ ಕೂಡ ಒಳ್ಳೆಯದಲ್ಲ, ಹಾಗಾಗಿ ಲೋ ಶುಗರ್ ಇರುತ್ತೆ. ಮತ್ತು ವಿಟಮಿನ್ಸ್ B2 ಮತ್ತು B12 ಕೂಡ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ವಿಟಮಿನ್ B12 ಬಂದು ಮೀಟಲ್ಲಿ ಇರುತ್ತೆ. ಮೀಟ್ನ ಕನ್ಸ್ಯೂಮ್ ಮಾಡದೇ ಇರೋ ಅಂಥವ್ರು ಈ ಥರ ಫೋರ್ಟಿಫೈಡ್ ಮಿಲ್ಕ್ನ ಯೂಸ್ ಮಾಡ್ಬೋದು. ಈ ಥರ ಮಿಲ್ಕಲ್ಲಿ ವಿಟಮಿನ್ B12ನ ಆ್ಯಡ್ ಮಾಡಿರ್ತಾರೆ. ನೆಕ್ಸ್ಟ್, ಪ್ಲಾಂಟ್ ಬೇಸ್ಡ್ ಮಿಲ್ಕಿಂದ ಮಾಡಿರೋ ಅಂಥ ಡೆಸರ್ಟ್ ಕೂಡ ಸಿಗುತ್ತೆ ನಮಗೆ. ಈ ಥರ ಬೇರೆ ಬೇರೆ ಫ್ಲೇವರ್ಸಲ್ಲೂ ಕೂಡ ಸಿಗುತ್ತೆ, ವೆನಿಲಾ, ಚಾಕ್ಲೇಟ್ ಈ ಥರ ಫ್ಲೇವರ್ಸಲ್ಲಿ. ಮತ್ತು ಫ್ಲೇವರ್ ಡ್ರಿಂಕ್ಸ್ ಕೂಡ ಸಿಗುತ್ತೆ, ಅಂದರೆ ಕಾಫಿ, ಸ್ಟ್ರಾಬೆರಿ ಈ ಥರ ಫ್ಲೇವರ್ ಡ್ರಿಂಕ್ಸ್ ಕೂಡ ನಮಗೆ ಪ್ಲಾಂಟ್ ಬೇಸ್ಡ್ ಮಿಲ್ಕಲ್ಲಿ ಸಿಗುತ್ತೆ. ನೆಕ್ಸ್ಟ್, ನನ್ನ ಫೇವ್ರೆಟ್ ಪಾರ್ಟ್ ಐಸ್ ಕ್ರೀಮ್ಸ್ನ ನಾನು ತೋರಿಸ್ತೀನಿ. ಐಸ್ ಕ್ರೀಮ್ಸ್ ಕೂಡ ಪ್ಲಾಂಟ್ ಬೇಸ್ಡ್ ಮಿಲ್ಕಿಂದ ಮಾಡಿರ್ತಾರೆ. ನೀವು ನೋಡ್ಬೋದು ಬೇರೆ ಬೇರೆ ಫ್ರೂಟ್ ಫ್ಲೇವರ್ಸ್ ಇರೋ ಅಂಥ ಐಸ್ ಕ್ಯಾಂಡೀಸ್ ಕೂಡ ಇದೆ. ನನಗೆ ಈ ಐಸ್ ಕ್ಯಾಂಡೀಸ್ ಯಾವುದೂ ಇಷ್ಟ ಆಗಲ್ಲ, ಸೊ ನಾನು ಯಾವುದೂ ಐಸ್ ಕ್ಯಾಂಡೀಸ್ನ ಟ್ರೈ ಮಾಡಿಲ್ಲ. ನೆಕ್ಸ್ಟ್, ಇದು ಮ್ಯಾಗ್ನಮ್ ಬ್ರ್ಯಾಂಡಲ್ಲಿ ಚಾಕೋಬಾರ್ ಐಸ್ ಕ್ರೀಮ್ ಇವಾಗ ಅವೈಲಬಲ್ ಇದೆ. ನನಗೆ ಪರ್ಸ್ನಲ್ ಆಗಿ ಚಾಕೋಬಾರ್ ಐಸ್ ಕ್ರೀಮ್ ಇಷ್ಟ ಆಗಲ್ಲ. ನಾನಿದು ಮ್ಯಾಗ್ನಮ್ ಚಾಕೋಬಾರ್ನ ಟ್ರೈ ಮಾಡಿದ್ದೀನಿ. ನಾನಾಗಲೇ ಹೇಳಿದಾಗೆ ಚಾಕೋಬಾರ್ ನನಗೆ ಇಷ್ಟ ಆಗಲ್ಲ, ಸೊ ಹಾಗಾಗಿ ನನಗೆ ಇದನ್ನು ಕೂಡ ಇಷ್ಟ ಆಗಲಿಲ್ಲ. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಬೇರೆ ಬ್ರ್ಯಾಂಡ್ಸಲ್ಲೂ ಕೂಡ ಐಸ್ ಕ್ರೀಮ್ ಎಲ್ಲದನ್ನು ಸಿಗುತ್ತೆ. ನನಗೆ ಬೆನ್ ಆ್ಯಂಡ್ ಜೆರಿ ಐಸ್ ಕ್ರೀಮ್ ಬ್ರ್ಯಾಂಡ್ ಇಷ್ಟ ಆಗುತ್ತೆ. ಇದರಲ್ಲಿ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಬಂದು ಚಾಕೋ ಫಡ್ಜ್ ಬ್ರೌನಿ ಐಸ್ ಕ್ರೀಮ್. ಇದಂತೂ ತುಂಬಾ ಯಮ್ಮಿ ಆಗಿರುತ್ತೆ ಟೇಸ್ಟ್ ಅಂತೂ. ಖಂಡಿತ ನೀವು ಇದನ್ನ ಟ್ರೈ ಮಾಡಬೇಕು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ಬ್ರ್ಯಾಂಡಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಕೂಡ ಇದೆ, ಸಾಲ್ಟೆಡ್ ಕ್ಯಾರಮಲ್ ಇದೆ ಮತ್ತು ವೆನಿಲಾ ಐಸ್ ಕ್ರೀಮ್ ಕೂಡ ಇದೆ. ಮತ್ತು ನಾನು ಇನ್ನೊಂದು ಕೂಡ ಮೆನ್ಷನ್ ಮಾಡಬೇಕು, ಇದು ಯಾವುದೂ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಎಷ್ಟೊಂದು ಜನ ಅನ್ಕೊಬೋದು ಇದು ವೇಗನ್ ಪ್ರಾಡಕ್ಟ್ದು ಸ್ಪಾನ್ಸರ್ಡ್ ವಿಡಿಯೋ ಅಂತ, ಖಂಡಿತ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನನ್ನ ಪರ್ಸ್ನಲ್ ಇಂಟ್ರೆಸ್ಟಿಂದ ಈ ವೇಗನ್ ಪ್ರಾಡಕ್ಟ್ಸ್ನ ನಾನು ತೋರಿಸ್ತಾ ಇರೋದು. ನಾನು ಇವಾಗ ತೋರಿಸ್ತಾ ಇರೋವಂಥದ್ದು ಚಿಕನ್ ಅಥವಾ ಮೀಟ್ಗೆ ರೀಪ್ಲೇಸ್ಮೆಂಟ್ ಆಗಿ ಇರೋವಂಥ ಪ್ಲಾಂಟ್ ಬೇಸ್ಡ್ ಮೀಟ್ ಪ್ರಾಡಕ್ಟ್ಸ್. ನಾನ್ ವೆಜ್ ಇಷ್ಟಪಡೋ ಅಂಥವ್ರು ವೇಗನ್ ಆದರೆ ಅವರಿಗೆ ಟೇಸ್ಟಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ದೇ ಇರೋದಕ್ಕೋಸ್ಕರ ಈ ಥರ ಒಂದು ಪ್ಲಾಂಟ್ ಬೇಸ್ಡ್ ಮೀಟ್ ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ನಾನು ಇಂಡಿವಿಜುವಲ್ ಆಗಿ ತೋರಿಸಿಲ್ಲ. ಇಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಅಂದರೆ ಚಿಕನ್ ನಗೆಟ್ಸ್, ಚಿಕನ್ ಬೈಟ್ಸ್, ಚಿಕನ್ ಸ್ಟಿಕ್ಸ್ ಮತ್ತು ಚಿಕನ್ ಬರ್ಗರ್, ಈ ಥರ ಬೇರೆ ಬೇರೆ ಚಿಕನ್ಗೆ ರೀಪ್ಲೇಸ್ಮೆಂಟ್ ಆಗಿ ಸೋಯಾ ಮಿಲ್ಕಿಂದ ಚಿಕನ್ ಫ್ಲೇವರ್ ಮತ್ತು ಚಿಕನ್ ಟೆಕ್ಸ್ಚರ್ನ ರೀಪ್ಲೇಸ್ ಮಾಡಿದ್ದಾರೆ. ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಪನ್ನೀರ್ಗೆ ರೀಪ್ಲೇಸ್ಮೆಂಟ್ ಆಗಿರೋ ಅಂಥ ತೋಫು, ಇದನ್ನು ಸೋಯಾ ಮಿಲ್ಕಿಂದ ಮಾಡಿರ್ತಾರೆ. ಪನ್ನೀರ್ ಥರನೇ ಟೆಕ್ಸ್ಚರ್ ಮತ್ತು ಟೇಸ್ಟ್ ಕೂಡ ಇರುತ್ತೆ. ನಾವು ಪನ್ನೀರ್ನ ಯಾವ್ಯಾವುದಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿ ತೋಫುನ ಯೂಸ್ ಮಾಡ್ಬೋದು. ನಾನು ಈ ವಿಡಿಯೋಸಲ್ಲಿ ಚಾಕ್ಲೇಟ್ನ ತೋರಿಸೋದು ಮರ್ತೋದೆ. ಚಾಕ್ಲೇಟ್ಸಲ್ಲಿ ನಮಗೆ ಡಾರ್ಕ್ ಚಾಕ್ಲೇಟ್ ಎಲ್ಲದೂ ನಮಗೆ ವೇಗನ್ ಚಾಕ್ಲೇಟ್ಸ್ ಆಗಿ ಇರುತ್ತೆ. ನನಗೆ ಡಾರ್ಕ್ ಚಾಕ್ಲೇಟ್ ಯಾವುದೂ ಇಷ್ಟ ಆಗಲ್ಲ. ಬಟ್ ಇವಾಗ ನನ್ನ ಫೇವ್ರೆಟ್ ಲಿಂಟ್ ಚಾಕ್ಲೇಟ್ ಬ್ರ್ಯಾಂಡಿಂದ ವೇಗನ್ ಚಾಕ್ಲೇಟ್ನ ಈ ಡಿಸೆಂಬರಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಲಿಂಟ್ ಚಾಕ್ಲೇಟ್ ಬ್ರ್ಯಾಂಡಲ್ಲಿ ಇವಾಗ ಓಟ್ ಮಿಲ್ಕಲ್ಲಿ ಮಾಡಿರೋ ಅಂಥ ಚಾಕ್ಲೇಟ್ಸ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದು ಖಂಡಿತ ವೇಗನ್ಸ್ ಅವರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ನನಗೂ ಕೂಡ ನಾನು ಈ ಚಾಕ್ಲೇಟ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ಈ ಚಾಕ್ಲೇಟ್ ರಿಲೀಸ್ ಆದಮೇಲೆ ಖಂಡಿತ ನಿಮಗೆ ಟೇಸ್ಟ್ ಹೇಗಿತ್ತು ಅಂತ ರಿವ್ಯೂ ಕೂಡ ಹೇಳ್ತೀನಿ. ಈ ಥರ ವೇಗನ್ ರೆಡಿ ಟು ಈಟ್ ಫ್ರೋಜನ್ ಮೀಲ್ ಕೂಡ ಸಿಗುತ್ತೆ. ಇದನ್ನು ಜಸ್ಟ್ ಬಿಸಿ ಮಾಡಿಕೊಂಡು ತಿನ್ಬೋದು. ಬ್ಯುಸಿ ಇರೋ ಅಂಥವ್ರು ಈ ಥರ ವೇಗನ್ ಮೀಲ್ನ ಕೂಡ ಯೂಸ್ ಮಾಡ್ಬೋದು. ಬನ್ನಿ ಇವಾಗ ಇದೆಲ್ಲ ಪ್ರಾಡಕ್ಟ್ಸನ್ನು ನಾವೇ ಹೇಗೆ ಬಿಲ್ ಮಾಡ್ಕೋಬೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ನಾವು ತಗೊಂಡಂಥ ಪ್ರಾಡಕ್ಟ್ಸ್ನ ನಾವೇ ಈ ಥರ ಸ್ಕ್ಯಾನ್ ಮಾಡಿಕೊಂಡು ಬಿಲ್ ಮಾಡ್ಕೋಬೋದು. ನಮಗೆ ಇದು ಗೊತ್ತಾಗಲ್ಲ ಅಂತಂದರೆ ನಮಗೆ ಕೌಂಟರ್ ಕೂಡ ಇರುತ್ತೆ, ಅಲ್ಲೂ ಕೂಡ ನಾವು ಬಿಲ್ ಮಾಡಿಸ್ಕೋಬೋದು. ಕೌಂಟರಲ್ಲಿ ಜಾಸ್ತಿ ಜನ ಕ್ಯೂ ಇದ್ರು ಅಂತಂದರೆ ಆವಾಗ ನಮಗೆ ನಾವೇ ಈ ಥರ ಬಿಲ್ ಮಾಡ್ಕೊಳ್ಳೋದು ತುಂಬಾ ಈಸಿ ಮತ್ತು ಬೇಗ ಆಗುತ್ತೆ. ಈ ಥರ ಬಿಲ್ಲಿಂಗ್ ಮಿಷಿನಲ್ಲಿ ನಾವು ಪ್ರಾಡಕ್ಟ್ಸ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಪ್ರತಿಯೊಂದು ಪ್ರಾಡಕ್ಟು ಅಮೌಂಟೂ ಆ್ಯಡ್ ಆಗ್ತಾ ಹೋಗುತ್ತೆ.
ಎಲ್ಲ ಪ್ರಾಡಕ್ಟ್ಸನ್ನು ನಾವು ಸ್ಕ್ಯಾನ್ ಮಾಡಿದ್ದಾದಮೇಲೆ ಎಷ್ಟು ಅಮೌಂಟ್ ಆಯಿತು ಅಂತ ನೋಡಿ ನಾವು ಕಾರ್ಡಲ್ಲಿ ಕೂಡ ಅಮೌಂಟ್ನ ಪೇ ಮಾಡ್ಬೋದು, ಅಥವಾ ನಾವು ಮೊಬೈಲ್ ಅಥವಾ ಆ್ಯಪಲ್ ವಾಚ್ನ ಯೂಸ್ ಮಾಡಿನೂ ಕೂಡ ನಾವು ಅಮೌಂಟ್ನ ಪೇ ಮಾಡ್ಬೋದು. ಮೊಬೈಲ್ ಅಥವಾ ಆ್ಯಪಲ್ ವಾಚಲ್ಲಿ ನಮ್ಮ ಕಾರ್ಡ್ ಡೀಟೇಲ್ಸ್ನ ಫಸ್ಟೇನ ನಾವು ಸೇವ್ ಮಾಡಿಕೊಂಡಿದ್ರೆ ನಾವು ಅದರಲ್ಲಿ ಕೂಡ ಈ ಥರ ಅಮೌಂಟ್ನ ಪೇ ಮಾಡ್ಬೋದು. ಎಷ್ಟು ಈಸಿ ಅನಿಸುತ್ತೆ ಅಲ್ವಾ? ಪ್ರತಿ ಸರಿನೂ ನಾವು ಕಾರ್ಡ್ನ ಕ್ಯಾರಿ ಮಾಡಬೇಕು ಅಂತ ಇಲ್ಲ. ನಾವು ಸೂಪರ್ ಮಾರ್ಕೆಟ್ಗೆ ಏನಾದರೂ ಸಡನ್ನಾಗಿ ತರೋಕ್ಕೆ ಬಂದಾಗ ಕಾರ್ಡ್ನ ತೊಗೊಂಡು ಬಂದಿಲ್ಲ ಅಂತಂದರೆ ನಾವು ಈಸಿಯಾಗಿ ಈ ಥರ ಮೊಬೈಲ್ ಅಥವಾ ಆ್ಯಪಲ್ ವಾಚಲ್ಲಿ ಕೂಡ ನಾವು ಅಮೌಂಟ್ನ ಪೇ ಮಾಡ್ಬೋದು. ಎಷ್ಟು ಈಸಿ ಆಪ್ಷನ್ ಅಲ್ವಾ? ಇಲ್ಲಿ ನಾವು ಅಮೌಂಟ್ನ ಪೇ ಮಾಡಿದ್ದಾದಮೇಲೆ ನಮಗೆ ಬಿಲ್ ಜನ್ರೇಟ್ ಆಗಿರುತ್ತೆ. ಆ ಬಿಲ್ನ ನಾವು ತೊಗೊಂಡು ಬಂದು ಎಕ್ಸಿಟ್ ಡೋರ್ ಹತ್ರ ನಾವು ಆ ಬಿಲ್ನ ಸ್ಕ್ಯಾನ್ ಮಾಡಬೇಕಾಗತ್ತೆ. ಆವಾಗ ನಮಗೆ ಡೋರ್ ಓಪನ್ ಆಗುತ್ತೆ. ಎಷ್ಟು ಈಸಿ ಮತ್ತು ಕನ್ವೀನಿಯಂಟ್ ಅನಿಸುತ್ತೆ ಅಲ್ವಾ ಈ ಥರ ಒಂದು ಆಪ್ಷನ್ ಇದ್ದರೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ಬಿಟ್ಟು ನಾನು ಅನ್ಕೊತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮನ್ನ ಮತ್ತೆ ಬೇರೆ ಒಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.